ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಡಾಕ್ಟ್ರೆ, ನಮ್ಮ ಅಣ್ಣ ಜನರಲ್ ಆಪರೇಷನ್ ಮುಗೀತು. ಅವ್ರು ಹುಷಾರಾಗಿದ್ದಾರಲ್ವಾ ಡಾಕ್ಟರ್? ಈಗಲೇ ಏನು ಹೇಳಕ್ ಆಗಲ್ಲ. 8 hours ಆದ್ಮೇಲೆ ಆಪರೇಷನ್ ಸಕ್ಸಸ್ ಅಥವಾ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಕಂಡೀಷನ್ ಇನ್ನು ಸೀರಿಯಸ್ ಆಗೇ ಇದೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಆಪರೇಷನ್ ಆದ್ರೂ ಕಂಡೀಷನ್ ಎಲ್ಲ ಸರಿ ಹೋಗಿಲ್ವಾ? ಇಲ್ಲಮ್ಮ, ನಮ್ಮ ಕಡೆಯಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಎಲ್ಲ ಮಾಡಿದ್ದೀವಿ. ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು. ಡಾಕ್ಟರ್, ಡಾಕ್ಟರ್ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದ್ಮೇಲೆ ನನ್ನ ದೇವ್ರ ಹತ್ರನೇ ಹೋಗಿ ಕೇಳ್ತೀನಿ. ಆ ದೇವ್ರು ನಮ್ಮ ಮಾವನ ಉಳಿಸ್ಕೊಡ್ತಾನೆ. ಹೌದು ಜ್ಯೋತಿ, ದೇವ್ರಿಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ. ನಡಿ, ನಾನು ನಿನ್ ಜೊತೆ ಬರ್ತೀನಿ. ಇವಳು ಇವಳು ಅಣ್ಣಂಗೋಸ್ಕರ ದೇವಸ್ಥಾನಕ್ಕೆ ಹೋದ್ರೆ ಖಂಡಿತ ಏನಾದ್ರೂ ವೃತ ಮಾಡ್ತೀನಿ ಅಂತ ಹರಸ್ಕೊಂಡು ಬಂದ್ಬಿಡ್ತಾಳೆ. ಆಮೇಲೆ ನನ್ನ ಮೊಮ್ಮಗನ ಕತೆ ಏನಾಗ್ಬೇಕು? ಇವಳನ್ನ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಹೋಗಕ್ ಬಿಡ್ಲೇಬಾರ್ದು. ಜ್ಯೋತಿ ಶಿವರಾಜನ ಹೆಂಡತಿ, ಅವಳು ದೇವ್ರ ಹತ್ರ ಕೇಳ್ಕೊಂಡ್ರೆ ಬೇಗ ಫಲ ಸಿಗುತ್ತೆ. ನಿನ್ ಮೊದ್ಲೇ ಬಸರಿ ಹೆಂಗ್ಸು ಈ ರೀತಿ ಓಡಾಡ್ತಾ ಇದ್ರೆ ಆಯಾಸ ಆಗಲ್ವಾ? ಸಾವಿತ್ರಿ, ನೀನ್ ಸ್ವಶನ್ ಕರ್ಕೊಂಡು ಮನೆಗೆ ನಡಿ. ಅಯ್ಯೋ ಮಾವ, ಮಗು ಮಗು ಅಂತ ಯಾವಾಗ್ಲೂ ಹೇಳ್ತಾರೋ. ಸಾವಿತ್ರಿ, ಹೇಳಿದ್ ಕೇಳಿಸ್ಲಿಲ್ವಾ? ನಡಿ ಮನೆಗೆ. ತುಳಸಿ, ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರೋಣ. ಹೆಂಗಿದ್ರು ಡಾಕ್ಟ್ರು ಸ್ವಲ್ಪ ಸಮಯ ಬೇಕು ಅಂತ ಹೇಳಿದಾರಲ್ವಾ? ಆಮೇಲೆ ಮತ್ತೆ ಬರೋಣ ಬಾ. ಹೌದು ತುಳಸಿ, ನಿನ್ ಮನೆಗೆ ಹೋಗು, ನಾನೊಬ್ಳೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಜ್ಯೋತಿ, ನಾನು ನಿಮ್ಮಪ್ಪ ನಿನ್ ಜೊತೆನಲ್ಲಿ ಬರ್ತೀವಿ ಕಣೆ. ಬೇಡ ಅಮ್ಮ, ಮಾವನ್ ಇವಾಗ ತಾನೇ ಆಪರೇಷನ್ ಆಗಿದೆ, ನೀನ್ ಅಲ್ಲಿ ಬರೋದ್ ಸರಿ ಇರಲ್ಲ. ನೀವೆಲ್ಲ ಇಲ್ಲೇ ಇದ್ದು ಮಾವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ, ನಾನು ಹೋಗಿ ಬೇಡ್ಕೊಂಡ್ ಬರ್ತೀನಿ. ಸರಿ ನಮ್ಮ, ಹುಷಾರಾಗಿ ಹೋಗ್ಬಿಟ್ಟು ಬಾ. ಹ್ಮ್.